ಹೇಳಿದ್ರು ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಮುಖಾಂತರ ಮತ್ತು ಚುನಾವಣೆ ನಡೆಸಿಕೊಂಡು ನಮ್ಮ ವರದಿ ಪ್ರಕಾರ ಸುಮಾರು ಅಭ್ಯರ್ಥಿಗಳು ಬಹಳಷ್ಟು ಅಭ್ಯರ್ಥಿಗಳು ನಾವು ಗೆಲ್ಲುವಂತಹ ಅವಕಾಶ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ. ನಮ್ಮ ಸಮೀಕ್ಷೆ ಪ್ರಕಾರ ಮುಂದಿನ ದಿನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ, ರಾಜ್ಯದಲ್ಲೂ ಭವಿಷ್ಯ ಇದೆ. ಹಾಗಾಗಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಜನ ಮಾತಾಡ್ತಾರೆ. ನಾವು ಹಳ್ಳಿ ಹೋದ ಸಂದರ್ಭದಲ್ಲಿ ಹಣ ರಸ್ತೆ ಮಾಡಿ ಚಿತ್ರರಂಗ ಘಟಕ ಮಾಡಿಸಿದ್ವಿ, ನಮಗೆ ಜಮೀನು ಕೊಟ್ಟಿದೆ ಅಂತ ನಾವು ಹೋದಂತ ಅವಕಾಶ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ. ನಮ್ಮ ಸಮೀಕ್ಷೆ ಪ್ರಕಾರ ಮುಂದಿನ ದಿನದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ, ರಾಜ್ಯದಲ್ಲೂ ಭವಿಷ್ಯ ಇದೆ. ಹಾಗಾಗಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಜನ ಮಾತಾಡ್ತಾರೆ. ನಾವು ಹಳ್ಳಿ ಹೋದ ಸಂದರ್ಭದಲ್ಲಿ ಹಣ ರಸ್ತೆ ಮಾಡಿ ಚಿತ್ರರಂಗ ಘಟಕ ಮಾಡಿಸಿದ್ವಿ, ನಮಗೆ ಜಮೀನು ಕೊಟ್ಟಿದೆ ಅಂತ ನಾವು ಹೋದಂತ ಸಂದರ್ಭದಲ್ಲಿ ಏನು ದಮನ ನೀತಿ ಮಾಡಿರಿ, ಇವತ್ತೇನು ನಮ್ಮ ಅಧ್ಯಕ್ಷರು ಏನು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ಮಾಡೋಣ. ನಮ್ಮಲ್ಲಿ ಸಾಕಷ್ಟು ನಾವು ಹಿಂದೆ ಸಿದ್ದರಾಮಯ್ಯ ಸಾಹೇಬ್ ಇರುವಾಗ ರಾಜ್ಯದಲ್ಲಿ ಸಾಕಷ್ಟು ಕೆಲಸಗಳು ಆಗಿದ್ದಾವೆ. ನಮ್ಮ ಕ್ಷೇತ್ರಕ್ಕೂ ಆಗಿದೆ, ರಾಜ್ಯಕ್ಕೂ ಆಗಿದೆ. ಎಲ್ಲ ಒಂದು ಕಡೆಗೆ ನಮ್ಮ ಸಾಮಾನ್ಯ ಜನಕ್ಕೆ ಆ ಕಾರ್ಯಕ್ರಮಗಳು ಮುಟ್ಟಿದ್ರು ಸಹ ಎಲ್ಲ ಒಂದು ಕಡೆಗೆ ಪ್ರಚಾರ ಇಲ್ಲದಲೇ ನಾವೆಲ್ಲ ಒಂದು ಕಡೆ ಹಿನ್ನಡೆಯನ್ನು ಅನುಭವಿಸಿದ್ದೇವೆ. ಆ ರೀತಿ ಮುಂದೆ ಆಗಬೇಡ. ಮುಂದೆ ರಾಜ್ಯದಲ್ಲಿ ಈಗಾಗಲೇ ಭವಿಷ್ಯ ಇದೆ. ನಮ್ಮ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ಆಗ್ತಿದೆ. ನಮಗೆಲ್ಲ ಗೊತ್ತಿದ್ದಂಗೆ ದೇರಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಏನು ಮೂವರು ಕಾರ್ಯದರ್ಶಿಗಳು ಸೇರಿ ನಾವು ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಮತ್ತು ಒಂದು ಸಮಾವೇಶ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷ ಏನು ಇಲ್ಲಿವರೆಗೂ 130 ವರ್ಷಗಳ ಕಾಲ ಏನು ನಡ್ಕೊಂಡ್ಬಂದಿದೆ, ಈ ದೇಶವನ್ನು ಕಟ್ಟತಕ್ಕಂಥದ್ದು, ರಾಜ್ಯವನ್ನು ಕಟ್ಟತಕ್ಕಂಥದ್ದು ಏನಾಗಿದೆ, ಅದನ್ನು ನಾವು ನೆನೆಯುವಂಥ ಕಾರ್ಯಕ್ರಮ. ಆ ಕಾರಣಕ್ಕೆ ನಾವು ಇವತ್ತು ಸಭೆ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷದ ತತ್ವಗಳು, ಸಿದ್ಧಾಂತಗಳು, ನಮ್ಮ ನಾಯಕರು ಮಾಡಿದಂಥ ಕೆಲಸಗಳನ್ನು ನಾವು ಸ್ಮರಿಸುವ ಮುಖಾಂತರ ಮತ್ತೊಮ್ಮೆ ನಾವು ಏನು ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ರಾಜ್ಯದಲ್ಲೆಲ್ಲ ಒಂದು ಕಡೆಗೆ ಹಿನ್ನಡೆ ಇರಬಹುದು. ನಾವು ಸಹ ಸಾಕಷ್ಟು 15 ವರ್ಷಗಟ್ಟಲೆ ನಾವು ಪ್ರಧಾನಮಂತ್ರಿ ನಿರಂತರವಾಗಿ ಪ್ರಧಾನಮಂತ್ರಿಯಾಗಿ ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥವರಿದ್ದ ನಮ್ಮ ಪಕ್ಷದ ಸಿದ್ಧಾಂತಗಳು ಏನಿದೆ, ಜಾತಾತೀತ ಸಿದ್ಧಾಂತ ಏನಿದೆ, ಅದನ್ನ ನಾವು ಇಟ್ಟುಕೊಂಡು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಬೆಲೆ ಕೊಡ್ತಕ್ಕಂಥ ಒಂದೇ ಯಾವುದಾದ್ರೂ ಪಕ್ಷ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ. ಅದು ಮುಂದೆ ಇವತ್ತು ನಮಗೆಲ್ಲ ಒಂದು ಕಡೆ ಹಿನ್ನಡೆ ಆಗಿದ್ರು ಮುಂದಿನ ದಿನಮಾನದಲ್ಲಿ ಎಲ್ಲ ದೇಶದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇದೆ, ಅದನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವು ನಿಮಗೆಲ್ಲ ಸೇರಿ ಮಾಡೋಣ. ಇವತ್ತೇನು ಪಕ್ಷದೆಲ್ಲರೂ ಅಧ್ಯಕ್ಷ ಆಗಿದ್ದ ಮಹಾತ್ಮ ಗಾಂಧಿ ಆದಿಯಾಗೂ ಏನು ನಮ್ಮ 88 ಜನ ಅಧ್ಯಕ್ಷರು ಅವರು ದೇಶದ ಸಮಗ್ರತೆಯ ದೃಷ್ಟಿಯಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥದ್ದು ಅದು ನಾವೆಲ್ಲ ಒಂದು ಕಡೆಗೆ ಆ ಒಂದು ಪಕ್ಷದ ಸದಸ್ಯರು ಅಂತ ನಾವು ಹೇಳ್ಕೊಳ್ಳೋ ಕೆಲವೊಂದು ಕಡೆ ಹೆಮ್ಮೆ ಪಡಬೇಕಾಗಿದೆ. ಹೀಗಾಗಿ ಸುಮಾರು 73 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ದೇಶದ ಎಲ್ಲ ಆಗುಹೋಗುಗಳಿಗೆ ಸ್ಪಂದಿಸಿ ಕೆಲಸ ಮಾಡಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಇವತ್ತು ಸಹ ನಾವೇನು ನಮ್ಮ ಪ್ರಧಾನಮಂತ್ರಿ 7 ಜನ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದಲ್ಲಿ ಆಗಿ ಉತ್ತಮವಾದ ಸೇವೆಯನ್ನು ಮಾಡಿರ್ತಕ್ಕಂಥ ದೇಶವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದ್ವಿ. ನಾವು ಪ್ರಚಾರಕ್ಕೆ ನಾವು ನಮ್ಮ ಪ್ರಧಾನಿ ಇರಲಿಲ್ಲ, ದೇಶದ ಕೈಗಾರಿಕೆ ಬಿದ್ದು ಅದರಲ್ಲೂ ಬಹಳ ದೂರದೃಷ್ಟಿ ಇರ್ತಕ್ಕಂಥ ನಮ್ಮ ಜವಾಹರಲಾಲ್ ನೆಹರು ಅವರು ಸಾಕಷ್ಟು ಇವತ್ತು ಪಂಚವಾರ್ಷಿಕ ಯೋಜನೆ ಇರ್ಬೋದು, ಅಲಿಪ್ತ ನೀತಿ ಇರ್ಬೋದು, ನಮ್ಮ ಆ ಕಾಲದಲ್ಲಿ ಸಾಕಷ್ಟು ಡ್ಯಾಮ್ಗಳನ್ನು ಕಟ್ತಕ್ಕಂಥದ್ದು ಇರ್ಬೋದು, ನಾವು ಚಂದ್ರಲೋಕಕ್ಕೆ ನಮ್ಮ ವಿಜ್ಞಾನಿಗಳನ್ನು ಕಳಿಸಿ ಬಾಹ್ಯಾಕಾಶದಲ್ಲಿ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥದ್ದು. ಸುಮ್ಮನೆ ಇವತ್ತು ಏನಾದ್ರು ಮಾತಾಡ್ತಾರೆ, ಎಲ್ಲರೂ ಹೇಳಿದಂಗೆ ಇದು ಕಾಂಗ್ರೆಸ್ ಪಕ್ಷ ಹುಟ್ಟಿದ್ದು ದೇಶದ ಸ್ವತಂತ್ರವನ್ನು ಪಡಲಿಕ್ಕೆ ಆಗಿ ಹುಟ್ಟಿರ್ತಕ್ಕಂಥದ್ದು. ಅದು ಕೊನೆಗೆ ರಾಜಕೀಯ ಪಕ್ಷವಾಗಿ